फ्रेंड्स वेलकम टू उमा ब्लॉग्स संडे सायंकाल सुमारु टाइम 4 ನಾವು ಹೊರಗಡೆ ಹೋಗ್ತಾ ಇದೀವಿ ಬೆಳಗ್ಗೆಯಿಂದನೂ ಹೋಗೋಣ ಅಂತ ಅನ್ಕೊಳ್ತಾ ಇದ್ವಿ ಊಟ ಆದ್ಮೇಲೆ ಹೋಗೋಣ ಅಂತ ಅನ್ಕೊಂಡ್ವಿ ಹಾಗೆ ಸ್ವಲ್ಪ ಮಲ್ಕೊಂಡು ಬಿಟ್ವಿ ನಿದ್ದೆ ಬರ್ತಾ ಇತ್ತು ಸೊ ಫೈನಲಿ ಇವಾಗ ಹೋಗ್ತಾ ಇದೀವಿ ಇವತ್ತು ನಾವು ಯಾಕೆ ಹೊರಗಡೆ ಹೋಗ್ತಾ ಇದೀವಿ ಅಂತಂದ್ರೆ ನಮ್ಮ ಮಿಕ್ಸಿ ಸಣ್ಣ ಜಾರ್ ಬ್ಲೇಡ್ ಮುರಿದಿತ್ತಲ್ಲ ನಿಮ್ಗೆಲ್ಲ ಗೊತ್ತು ತೋರಿಸಿದ್ದೆ ನಾನು ಸೊ ಅದನ್ನ ರಿಪೇರಿ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದೀವಿ ಬಸ್ ಅಲ್ಲೇನೆ ಹೋಗೋಣ ಅಂತ ಅನ್ಕೊಂಡ್ವಿ ಆದ್ರೆ ಮತ್ತೆ ಆಗ್ಲೇ ಟೈಮ್ ಸುಮಾರು 4:30 ಆಗ್ಬಿಡಿತ್ತು ಮತ್ತೆ ಬಸ್ ಅಲ್ಲಿ ಹೋಗಿ ತುಂಬಾ ಸ್ಟ್ರೈನ್ ಆಗುತ್ತೆ ಮತ್ತೆ ಲೇಟ್ ಆಗುತ್ತೆ ಅಂತ ಅನ್ಕೊಂಡು ಗ್ರ್ಯಾಬ್ ಅಲ್ಲಿನೆ ಹೋಗ್ತಾ ಇದೀವಿ ಸೊ ಫ್ರೆಂಡ್ಸ್ ಯಾರಾದ್ರೂ ಹೊಸದಾಗಿ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಾನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಇದ್ದೀನಿ ಸೊ ನೀವು ಅಲ್ಲಿ ಕೂಡ ನನ್ನ ಫಾಲೋ ಮಾಡ್ಬೋದು ಹಾಗೆ ನಿಮ್ಮ ಈ ವಿಡಿಯೋ ಬಗ್ಗೆ ಅಭಿಪ್ರಾಯ ಅನಿಸಿಕೆಗಳನ್ನ ನೀವು ನನಗೆ ಶೇರ್ ಮಾಡ್ಬೋದು ಸೊ ಮಿಕ್ಸಿ ರಿಪೇರಿ ಮಾಡಿಸ್ಕೊಳ್ಳೋದಕ್ಕೆ ನಾವು ಮಸೀದ್ ಜಮೇಕ್ ಏರಿಯಾಗೆ ಹೋಗ್ತಾ ಇದೀವಿ ಇಲ್ಲಿ ಎಲ್ಲಂದ್ರೆ ಅಲ್ಲಿ ಸಿಗೋದಿಲ್ಲ ನಮ್ಗೆ ರಿಪೇರಿ ಮಾಡಿಸೋದಕ್ಕೆ ಸೊ ನಾವು ಎಲ್ಲಿ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು ಮಾಲ್ಸ್ ಅಲ್ಲಿ ಎಲ್ಲಾನು ಸಿಗಲ್ಲ ಸೊ ಅದಕ್ಕೆ ನಾವು ಇಲ್ಲೇನೆ ಹುಡ್ಕೊಂಡು ಬರ್ತಾ ಇದೀವಿ ಈ ಏರಿಯಾ ನೋಡಿದ ಕೂಡಲೇ ನಿಮ್ಗೆ ಎಲ್ಲ ಇಂಡಿಯನ್ ಗೋಲ್ಡ್ ಶಾಪ್ಸ್ ಕಾಣಿಸುತ್ತೆ ನಾನು ನಿಮ್ಗೆ ಮುಂಚೆನೆ ತೋರಿಸಿದೀನಿ ನಾನು ಇದರ ಬಗ್ಗೆನೂ ಒಂದು ವಿಡಿಯೋ ಮಾಡಿದ್ದೀನಿ ಈ ಮಸೀದ್ ಜಮೇಕ್ ಏರಿಯಾ ಇಲ್ಲಿ ಸಾಕಷ್ಟು ಇಂಡಿಯನ್ ಗೋಲ್ಡ್ ಶಾಪ್ಸ್ ಇದಾವೆ ಹಾಗೆ ಹನೀಫಾ ಮತ್ತೆ ಮೈದಿನ್ ಅಂತ ಶಾಪ್ಸ್ ಇದಾವೆ ಯಾರಾದ್ರೂ ಇಂಡಿಯಾಗೆ ಚಾಕ್ಲೇಟ್ಸ್ ಎಲ್ಲ ಒಯ್ಯಂಗಿತ್ತು ಅಂತಂದ್ರೆ ಇಲ್ಲಿಂದಾನೆ ತಗೊಂಡು ಹೋಗ್ತಾರೆ ನಾನು ಈ ಮಿಕ್ಸಿ ರಿಪೇರಿ ಮಾಡಿಸುವಂತ ಜಾಗಕ್ಕೆ ಬಂದಿದ್ದೀನಿ ಇದು ಬಂದ್ಬಿಟ್ಟು ಅಜಂತಾ ಅಂತ ಹೇಳಿ ಸೊ ಇಲ್ಲಿನೇ ರಿಪೇರಿ ಮಾಡೋದು ನಾನು ನಿಮ್ಗೆ ಇಲ್ಲಿ ಡೀಟೇಲ್ ಆಗಿ ತೋರಿಸ್ತೀನಿ ಯಾಕೆ ಅಂತಂದ್ರೆ ಇಲ್ಲಿ ಇರೋರಿಗೆ ಇದು ಹೆಲ್ಪ್ ಆಗುತ್ತೆ ಯಾರಾದ್ರೂ ಮಿಕ್ಸಿ ಹಾಗೆ ಕುಕ್ಕರ್ ಏನಾದ್ರೂ ಕೈ ಕೊಟ್ಟಿದ್ರೆ ನೀವು ಇಲ್ಲಿ ಬಂದು ಮಾಡಿಸ್ಕೊಳ್ಬಹುದು ನನ್ನ ಚಿಕ್ಕ ಜಾರ್ ಕೆಟ್ ಮೇಲೆ ತುಂಬಾನೇ ಪ್ರಾಬ್ಲಮ್ ಆಗಿತ್ತು ನನ್ಗೆ ನಾವಿರೋದಿಬ್ರು ದೊಡ್ಡ ಜಾರ್ ಅಲ್ಲಿ ಸ್ವಲ್ಪ ಸ್ವಲ್ಪ ಏನಾದ್ರು ಮಿಕ್ಸಿ ಮಾಡ್ಕೊಳ್ಬೇಕು ಅಂತಂದ್ರೆ ಪ್ರಾಬ್ಲಮ್ ಆಗ್ತಾ ಇತ್ತು ಸೊ ಚಿಕ್ಕ ಜಾರು ತುಂಬಾನೇ ನೆಸೆಸಿಟಿ ಸೊ ಅದಕ್ಕೆ ದಿನ ತಡ ಮಾಡೋದ್ ಬೇಡ ಅಂತ ಹೇಳಿ ಬಂದು ಮಾಡಿಸ್ಕೊಳ್ತಾ ಇದೀವಿ ಸೊ ಇವರು ಕುಕ್ಕರ್ ಕೂಡ ಮಾಡ್ತಾರಂತೆ ನಮ್ಗೆ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಅದನ್ನು ಕೂಡ ಸ್ವಲ್ಪ ನಮ್ದು ಲೀಕ್ ಆಗ್ತಾ ಇತ್ತು ಎರಡ್ ಕುಕ್ಕರ್ ಇದೆ ತೊಂದ್ರೆ ಇಲ್ಲ ಆದ್ರೂ ಒಂದ್ ಕುಕ್ಕರ್ ಮಾಡಿಸಿದ್ರೆ ಚೆನ್ನಾಗುತ್ತೆ ಬೆಳಗ್ಗೆ ಅರ್ಜೆಂಟ್ ಅಲ್ಲಿ ಬಟ್ ಇಲ್ಲಿಗೆ ಬಂದ್ಮೇಲೆ ಅವ್ರು ಹೇಳದ್ಮೇಲೆ ನನ್ಗೆ ಗೊತ್ತಾಯ್ತು ಸೊ ಇರ್ಲಿ ಬಿಡು ಅಂತ ಹೇಳಿ ಬರೇ ಇದೊಂದೇ ಮಾಡಿಸ್ಕೊಂಡು ಬಂದ್ವಿ ಅದೇ ನಮ್ಮ ಜಾರ್ದು ಇದು ನೋಡ್ತಾ ಇದಾರೆ ಬ್ಲೇಡ್ ಕೂಡ್ತಾನೆ ಇರ್ಲಿಲ್ಲ ಯಾವ್ದು ನಮ್ದು ಕಂಪ್ನಿ ಬ್ಲೇಡ್ ನ ತೆಗೆದ್ಬಿಟ್ಟು ಅವ್ರು ಯಾವ್ದೋ ಒಂದು ಹಾಕಿ ಕೊಟ್ರು ಬಟ್ ಕಂಪ್ನಿದಂತ ಕೂತ್ರೆ ಇಲ್ಲೆಲ್ಲ ಸಿಗೋದಿಲ್ಲ ಸೊ ಓಕೆ ಇದನ್ನು ಚೆನ್ನಾಗಿದ್ದಾನೆ ಅಂತ ಹೇಳಿದ್ದಾರೆ ನೋಡ್ಬೇಕು ಸೊ ಹಾಕಿ ಕೊಟ್ರು ನೋಡಿ ಗೋಲ್ಡ್ ಶಾಪ್ ಎಲ್ಲೇ ಏನಾಯ್ತು ಅಂದ್ರು ಗೋಲ್ಡಿಗೆ ಮಾತ್ರ ಅದ್ರ ಅಂತ ಡಿಮ್ಯಾಂಡ್ ಕಡಿಮೆ ಆಗಲ್ಲ ಸೊ ಗೋಲ್ಡ್ ಶಾಪ್ಗೆ ಫುಲ್ ಉದ್ದ ಕ್ಯೂ ಇತ್ತು ಸೊ ನಾನೇ ನೋಡಿ ಶಾಕ್ ಆದೆ ಗೋಲ್ಡ್ ಶಾಪ್ಗೆ ಇವಾಗ ಕೂಡ ಜನ ಇದಾರಂತ ಹೇಳಿ ಸೊ ಇಲ್ಲಿ ನಿಂತ್ಕೊಂಡು ನಾವು ಯೋಚನೆ ಮಾಡ್ತಾ ಇದೀವಿ ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಅಲ್ಲೇನೆ ಒಂದ್ ಮಾಲ್ ಇತ್ತು ಸೊ ಅಲ್ಲಿಗೆ ಹೋಗೋಣವಾ ಅಥವಾ ವಾಪಸ್ ಬರೋಣ ಎಲ್ಲಿಗೆ ಹೋಗೋಣ ಅಂತ ಹೇಳಿ ಸ್ವಲ್ಪ ಯೋಚನೆ ಮಾಡಿ ಇಲ್ಲ ನಾವು ಕೆಎಲ್ ಸೆಂಟ್ರಲ್ ಕಡೆನೆ ಬರೋಣ ಅಂತ ಹೇಳಿ ಬರ್ತಾ ಇದೀವಿ ನನ್ಗೆ ಈ ಸ್ಟೇಷನ್ ಗಳೆಲ್ಲಾನು ನೋಡ್ತಾ ಇದ್ರೆ ಅನುಶ್ರೀ ಅವರ ಸಾಂಗ್ ನೆನಪಾಗುತ್ತೆ ಜೀವನ ಬದಲಾಗಿದೆ ಅಂತ ಹೇಳಿ ನಿಜವಾಗ್ಲೂ ಇವಾಗ ಎಲ್ಲರ ಜೀವನ ಕೂಡ ಬದಲಾಗಿದೆ ತುಂಬಾ ಅರ್ಥಪೂರ್ಣವಾಗಿರುವಂತ ಸಾಂಗ್ ನನ್ಗೆ ಅದೆಲ್ಲೋದ್ರು ನೆನಪಾಗ್ತಾ ಇರುತ್ತೆ ಇತ್ತೀಚೆಗೆ ಸೊ ಇದು ಬಂದ್ಬಿಟ್ಟು LRT ಸ್ಟೇಷನ್ ನಾನು ನಿಮ್ಗೆ ಲಾಸ್ಟ್ ವ್ಲಾಗ್ ಅಲ್ಲಿ KTM ಸ್ಟೇಷನ್ ನ ತೋರಿಸಿದ್ದೆ ಇದು LRT ಇದು ನಥಿಂಗ್ ಬಟ್ ಮೆಟ್ರೋ ಯಾವ ತರ ಇದೆ ನೋಡಿ ಅದೇ ತರ ಇದನ್ನ ಓಡಿಸೋದಕ್ಕೆ ಆದಂತ ಡ್ರೈವರ್ ಇರೋದಿಲ್ಲ ರಿಮೋಟ್ ಕಂಟ್ರೋಲ್ ಇಂದ ಆಪರೇಟ್ ಆಗತ್ತೆ ಸೊ ಇದ್ರಲ್ಲಿ ಕೂಡ ಸೋಶಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಆಗ್ತಾ ಇತ್ತು ಟ್ರೈನ್ ಅಲ್ಲಿ ಸೊ ಇವಾಗ ನಾವು KL ಸೆಂಟ್ರಲ್ ರೀಚ್ ಆಗಿದ್ದಾಯ್ತು ಸೊ ಇಲ್ಲೇನೆ ಏನಾದ್ರು ನೋಡೋಣ ಅಂತ ಹೇಳಿ ಹೋಗ್ತಾ ಇದೀವಿ ಸೊ ನಮ್ಮ ಚಾನೆಲ್ಗೆ 1 year ಕಂಪ್ಲೀಟ್ ಆಯ್ತಲ್ಲ ಸೊ ಸೀಕ್ರೆಟ್ ರೆಸಿಪಿಗೆ ಸುಮಂತ್ ಅವರು ಕರ್ಕೊಂಡು ಬಂದಿದ್ದಾರೆ ಕೇಕ್ ಕೊಡಿಸ್ತೀನಿ ಬಾ ಅಂತ ಹೇಳಿ ಒಂದ್ ಚಿಕ್ಕ ಟ್ರೀಟ್ ನನ್ಗೆ ಕೇಕ್ ಮನೇಲೇನೆ ಆರ್ಡರ್ ಮಾಡ್ಬೋದು ಬಟ್ ಇವಾಗ ಕೇಕ್ ಎಲ್ಲ ಆರ್ಡರ್ ಮಾಡಿದ್ರೆ 2 kg ಕೇಕ್ ಬರುತ್ತೆ 2 kg ಕೇಕ್ ಏನ್ ಮಾಡೋಣ ಇಬ್ರಿಗೆ ತುಂಬಾ ದಿನ ಇಟ್ಕೊಂಡು ತಿನ್ಬೇಕಾಗತ್ತೆ ಮತ್ತೆ ಅಷ್ಟಕ್ಕೊಂದು ತಿನ್ನ ಕೂಡ ನಮ್ ಕೈಲಾಗಲ್ಲ ಕೇಕ್ ನನ್ಗೊಂದೇ ತುಂಬಾ ಇಷ್ಟ ಆಗತ್ತೆ ಸುಮಂತ ಜಾಸ್ತಿ ತಿನ್ನೋದಿಲ್ಲ ಕೇಕ್ ಸೊ ಅದಕ್ಕೆ ನಮ್ಗೆ 2 kg ತುಂಬಾ ಹೆವಿ ಆಗ್ಬಿಡತ್ತೆ ಅದು ಸೊ ಅದಕ್ಕೆ ಇಲ್ಲೇ ಬಂದು ತಗೊಂಡ್ವಿ ಸೊ ಇಲ್ಲಿ ನಾವು ರೆಡ್ ವೆಲ್ವೆಟ್ ಕೇಕ್ ನ ಆರ್ಡರ್ ಮಾಡಿದ್ವಿ
ನಮಗೆ ಬೇರೆ ಎಲ್ಲಕ್ಕಿನ ಈ ಸೀಕ್ರೆಟ್ ರೆಸಿಪಿ ಕೇಕ್ ತುಂಬಾನೇ ಇಷ್ಟ ಆಗುತ್ತೆ. ತುಂಬಾ ಯುನಿಕ್ ಆಗಿ ಒಂದು ಟೇಸ್ಟ್ ಇರುತ್ತೆ. ಸೊ ಮಾಲ್ ಅಲ್ಲಿ ನನ್ನ ಫೇವ್ರೆಟ್ ಶಾಪ್ ಇದು. ಇಲ್ಲಿ ಡೈಲಿ ಹಾಕೊಳ್ಳೋಂತ ಇಯರ್ ರಿಂಗ್ಸು, ರಬ್ಬರ್ ಬ್ಯಾಂಡ್ಸು, ಕ್ಲಿಪ್ಸ್ ಎಲ್ಲ ಚೆನ್ನಾಗಿರುತ್ತೆ. ಸೊ ನಾನು ಕೂಡ ನೋಡ್ಬಿಟ್ಟು ಒಂದೆರಡು ಜೊತೆ ಇಯರ್ ರಿಂಗ್ಸ್ ನ ತಗೊಂಡೆ. ಸೊ ಡೈಲಿ ಯೂಸ್ಗೆ ಇವೆರಡು ನಾನು ತಗೊಂಡಿದ್ದು. ಇಲ್ಲಿ ಈ ಒಂದು ಶಾಪ್ ಅಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ಯಾರಾದ್ರೂ ಹೋದ್ರೆ ನೀವು ಕೂಡ ಇಲ್ಲಿ ತಗೊಳ್ಬಹುದು. ಇಲ್ಲಿ ಏನಂತಂದ್ರೆ ಸ್ಟೋನ್ಸ್ ಏನಾದ್ರೂ ಇರುವಂತ ಇಯರ್ ರಿಂಗ್ಸ್ ನ ತಗೊಂಡ್ರೆ ಅದು ಬೇಗ ಹೋಗಲ್ಲ, ತುಂಬಾನೇ ದಿನ ತುಂಬಾ ದಿನ ಬಾಳ್ಕೆ ಬರುತ್ತೆ. ಸೊ ನಾನು ಅದಕ್ಕೆ ಅಲ್ಲೇ ತಗೊಳ್ತೀನಿ. ಇವಾಗ ಯಾವುದೇ ಶಾಪ್ ಹೋದ್ರು ನಮ್ಗೆ ಒಂದು ಸ್ಕ್ಯಾನ್ ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ, ಅದರಲ್ಲಿ ನಾವು ಸ್ಕ್ಯಾನ್ ಮಾಡ್ಬಿಟ್ಟು ಕ್ಯೂ ಆರ್ ಕೋಡ್ ನ ಒಳಗಡೆ ಹೋಗ್ಬೇಕು. ಸೊ ನಾವು ಅದೇ ರೀತಿಯಾಗಿ ಮಾಡ್ಬಿಟ್ಟು ಇವಾಗ H&M ಶಾಪ್ಗೆ ಬಂದಿದೀವಿ. ಸ್ವಲ್ಪ ಬಟ್ಟೆಗಳನ್ನ ಪರ್ಚೇಸ್ ಮಾಡೋಣ ಅಂತ ಹೇಳಿ. ಸೊ ನಾರ್ಮಲಿ ಮನೇಲಿ ಹಾಕೊಳ್ಳೋ ಅಂತ ಡ್ರೆಸ್ ಗಳನ್ನ ತಗೊಂಡ್ವಿ ಯೂನಿಕ್ಲೋ ಹಾಗೆ H&M ಅಲ್ಲಿ. ಸೊ ನೆಕ್ಸ್ಟ್ 1 ಇಯರ್ ಪಾರ್ಟಿ ಅಂತ ಹೇಳಿ ಇಂಡಿಯನ್ ರೆಸ್ಟೋರೆಂಟ್ ಗೆ ಕರ್ಕೊಂಡು ಹೋದ್ರು ಸುಮಂತ್ ಅವರು. ಇದೇನು ಮುಂಚೆನೆ ನಾನಂತರೂ ಪ್ಲಾನ್ ಮಾಡಿದ್ದಿಲ್ಲ, ಅವರೇನೆ ಪ್ಲಾನ್ ಮಾಡ್ಬಿಟ್ಟು ನನಗೆ ಕರ್ಕೊಂಡು ಹೋಗಿದ್ದು. ಸೊ ಇಂಡಿಯನ್ ರೆಸ್ಟೋರೆಂಟ್ ಆಫ್ಟರ್ ಎ ಲಾಂಗ್ ಟೈಮ್. ಸ್ಟಾರ್ಟಿಂಗ್ ಅಲ್ಲಿನೇ ನಾವು ಕ್ಯಾರೆಟ್ ಜಿಂಜರ್ ಸೂಪ್ ನ ಆರ್ಡರ್ ಮಾಡಿದ್ವಿ. ನಮ್ಗೆ ಈ ಸೂಪೇ ತುಂಬಾ ಇಷ್ಟ ಆಗುತ್ತೆ. ಟೊಮ್ಯಾಟೊ ಸೂಪ್ ಆ ತರದೆಲ್ಲ ಹೇಳಿದ್ರೆ ಫುಲ್ ಕಲರ್ ಹಾಕ್ಬಿಟ್ಟು ಕೊಡ್ತಾರೆ. ಸೊ ಓಕೆ, ಇದನ್ನೇ ಇಷ್ಟ ಪಡ್ತಿದೀವಿ ಇತ್ತೀಚಿಗೆ. ಸೊ ಅದರ ಜೊತೆಗೆ ಸ್ಟಾರ್ಟರ್ ಆಗಿ ನಾವು ಕಾಜು ಪಕೋಡನ ಆರ್ಡರ್ ಮಾಡಿದ್ವಿ. ಆಮೇಲೆ ವೆಜ್ ಕೊತ್ತ ಪರೋಟ ಅಂತ ಹೇಳಿ ತಗೊಂಡಿದ್ವಿ. ಅದು ಕೂಡ ತುಂಬಾ ಯೂನಿಕ್ ಆಗಿ ಪರೋಟದಲ್ಲಿ ಮಾಡ್ತಾರೆ, ನನಗ್ ತುಂಬಾ ಫೇವ್ರೇಟ್ ಅದು. ಅದಾದ್ಮೇಲೆ ಬಟರ್ ರೋಟಿ, ಆಮೇಲೆ ನಾನ್ ತಗೊಂಡಿದ್ವಿ. ಅದ್ರ ಜೊತೆಗೆ ವೆಜ್ ದಾಲ್ ಮಖಾನಿ ತಗೊಂಡಿದ್ವಿ. ಸೊ ಲೈಟ್ ಆಗಿ ಮಸಾಲೆ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ನೋಡಿ ಹೋಟೆಲ್ ಎಲ್ಲ ಯಾವ ತರ ಸೋಶಿಯಲ್ ಡಿಸ್ಟೆನ್ಸಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಪರವಾಗಿಲ್ಲ, ನಾವ್ ಯಾರು ಇರಲ್ಲ ಅಂತ ಅನ್ಕೊಂಡಿದ್ವಿ ಹೋಟೆಲ್ ಅಲ್ಲಿ, ಬಟ್ ತುಂಬಾ ಜನನೇ ಬರ್ತಾ ಇದ್ರು. ಸೊ ಹೋಟೆಲ್ ಅಲ್ಲಿ ತಿನ್ಬಿಟ್ಟು ನಾವೀಗ ನೆಕ್ಸ್ಟ್ ಇದನ್ನ ತೋರಿಸಿದ್ನಲ್ಲ ಲಿಟಲ್ ಇಂಡಿಯಾಗೆ ಬಂದಿದೀವಿ. ಇವಾಗ ನಾವು ತುಂಬಾ ದಿನಗಳ ನಂತರ ಇಲ್ಲಿ ಬಂದಿದೀವಿ, ಗ್ರಾಸರಿ ತಗೊಳ್ಬೇಕಿತ್ತು. ಸೊ ಅದಕ್ಕೆ ಈ ಕಡೆ ಬಂದ್ವಿ. ನೋಡಿ ಇಲ್ಲಿ ಯಾವ ತರ ಆಗಿದೆ ಅಂತ ಹೇಳಿ, ಇದೆಲ್ಲ ಹೋಟೆಲ್ ಇಲ್ಲಿ ಯಾವ ತರ ಸೋಶಿಯಲ್ ಡಿಸ್ಟೆನ್ಸಿಂಗ್ ಮಾಡ್ತಾ ಇದಾರೆ ಅಂತ ಹೇಳಿ. ಸೊ ಎಲ್ಲವೂ ಚೇಂಜ್ ಆಗ್ಬಿಟ್ಟಿದೆ ನೋಡಿ ಹೊರಗಡೆ. ನಮ್ಗೆ ಗ್ರಾಸರೀಸ್ ಎಲ್ಲ ಇಲ್ಲಿ ಬಂದು ತಗೊಂಡ್ರೇನೆ ಕರೆಕ್ಟ್ ಅನ್ಸುತ್ತೆ. ಬೇರೆ ಕಡೆ ಎಲ್ಲ ತಗೊಂಡ್ರೆ ಆಗಿನ ಮಟ್ಟಕ್ಕೆ ತಗೊಳ್ಬಹುದು, ಬಟ್ ಏನು ನಮ್ಗೆ ಅದು ಸಾಮಾನ್ಗಳೆಲ್ಲ ಸರಿ ಸಿಗಲ್ಲ ಅಂತ ಅನ್ಸುತ್ತೆ ಕೆಲವೊಂದ್ ಕಡೆ. ಇವಾಗ ಎಲ್ಲ ಹುಳಗಳು ಬರ್ತಾ ಇದೆ, ಎಲ್ಲ ಓಲ್ಡ್ ಸ್ಟಾಕ್ ನ ಕೊಡ್ತಾ ಇದಾರೆ. ಸೊ ಹೇಗೂ ಹೋಗಿದ್ವಲ್ಲ, ಸೊ ಇನ್ನು ಸ್ವಲ್ಪ ಮುಂದಕ್ಕೆ ಹೋಗ್ಬಿಟ್ರೆ ನಮ್ಮ ರೆಗ್ಯುಲರ್ ಶಾಪೇ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಮತ್ತೆ ಇಲ್ಲಿಗೆ ಹೋಗಿ ಗ್ರಾಸರಿ ತಗೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ಆದ್ರೆ ಇಲ್ಲಿ ಬಂದು ನೋಡಿದ್ರೆ ದೊಡ್ಡ ಕ್ಯೂ ಇತ್ತು, ಮಾಡರ್ನ್ ಸ್ಟೋರು. ನಿಮ್ಗೆ ಇದನ್ನ ತೋರಿಸಿದ್ದೀನಿ, ಇದು ಇಲ್ಲಿ ಇಂಡಿಯನ್ ಗ್ರಾಸರಿ ಶಾಪ್. ಆಲ್ಮೋಸ್ಟ್ ಎಲ್ಲ ಇಂಡಿಯನ್ಸ್ ಇಲ್ಲಿ ಈ ಶಾಪ್ ನ ಪ್ರಿಫರ್ ಮಾಡ್ತಾರೆ. ಇದರದು ಎರಡ್ ಇದೆ. ಸೊ ಇಲ್ಲಿ ತುಂಬಾನೇ ರಶ್ ಇತ್ತು, ಹಿಂದೆ ಇನ್ನೊಂದು ಹೊಸದಾಗಿದೆ, ಅದು ದೊಡ್ಡದಿದೆ. ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿ ನಾವೀಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇದು ನೆಕ್ಸ್ಟ್ ಡೇ ಅಂದ್ರೆ ಮಂಡೇ. ನಮ್ಗೆ ರಜೆ ಇತ್ತು, ಇಲ್ಲಿ ಮಲೇಷಿಯನ್ ಕಿಂಗ್ ಬರ್ಡೇ ಇತ್ತು. ಸೊ ರಜೆ ಇತ್ತು. ನಾವು ನಿನ್ನೆ ತಂದಿರುವಂತ ಗ್ರಾಸರಿನೆಲ್ಲ ನಾನು ನೀಟಾಗಿ ಕ್ಲೀನ್ ಆಗಿ ಇಟ್ಕೊಳ್ತಾ ಇದ್ದೀನಿ. ನಿನ್ನೆ ನನ್ಗೆ ಆ ಶಾಪ್ ಅಲ್ಲಿ ಫುಲ್ ತೆಗಿಯಕ್ ಆಗ್ಲಿಲ್ಲ ವಿಡಿಯೋನ. ಇಲ್ಲಿ ಎಲ್ಲಾರು ಕೇಳ್ತಾ ಇದ್ರಿ ರಾಗಿ ಹಿಟ್ಟು ಜೋಳದ ಹಿಟ್ಟು ಎಲ್ಲ ಸಿಗುತ್ತೆ ಅಂತ ಹೇಳಿ. ಸೊ ಸಿಗುತ್ತೆ ಇಲ್ಲಿ ಕೂಡ, ಸೊ ನಿಮ್ಗೆ ತೋರಿಸ್ತಾ ಇದ್ದೀನಿ. ಹಾಗೆ ಜೋಳ ಮತ್ತೆ ರಾಗಿ ಎಲ್ಲಾನು ಸಿಗತ್ತೆ, ಗೋಧಿ ಹಿಟ್ಟು ಕೂಡ ಸಿಗುತ್ತೆ, ಆಶೀರ್ವಾದ್ ಗೋಧಿ ಹಿಟ್ಟು. ಸೊ ಎಲ್ಲಾನು ಸಿಗುತ್ತೆ, ಇಂಡಿಯಾದಲ್ಲಿ ಏನ್ ಸಿಗುತ್ತೆ ಅದೆಲ್ಲ ಇಲ್ಲಿ ಸಿಗುತ್ತೆ. ಅಂದ್ರೆ ಇಂಡಿಯನ್ ಗ್ರಾಸರಿ ಶಾಪ್ ಅಲ್ಲಿ ಅಷ್ಟೇ ಸಿಗೋದು. ಸೊ ಎಲ್ಲಾನು ಜೋಡಿಸಿ ಇಟ್ಕೊಳ್ತಾ ಇದ್ದೀನಿ. ನಮ್ಗೆ ಈ ತರ ಹಾಲಿಡೇ ಇದ್ದಾಗೇನೆ ಎಲ್ಲ ಮನೆ ಕ್ಲೀನ್ ಮಾಡ್ಕೊಳಕ್ಕೆ ಆಗತ್ತೆ. ಸೊ ಎಲ್ಲಾನ ನೀಟ್ ಮಾಡ್ಕೊಂಡು ಏನೇನಿದಾವೋ ಏನೇನಿಲ್ಲ ಅಂತ ಹೇಳಿ ನೋಡ್ಕೊಂಡು ಜೋಡಿಸ್ಕೊಳ್ಳೋದೆ ಕೆಲ್ಸ ಆಯ್ತು ನನಗೆ ಬೆಳಗ್ಗೆಯಿಂದ. ತುಂಬಾ ಜನ ನಮ್ಮ ಚಾನೆಲ್ 1 ಇಯರ್ ಕಂಪ್ಲೀಟ್ ಆಗಿದ್ದಕ್ಕೆ ನನಗೆ ವಿಶ್ ಮಾಡಿದ್ರಿ, ತುಂಬಾನೇ ಥ್ಯಾಂಕ್ ಯು. ಹಾಗೆ ಸುಮಂತ್ ಅವ್ರು ಕೂಡ ನನಗೆ ಒಂದು ಚಿಕ್ಕ ಸರ್ಪ್ರೈಸ್ ಪಾರ್ಟಿನೇ ಕೊಟ್ರು, ತುಂಬಾನೇ ಖುಷಿ ಆಯ್ತು ನಂಗೆ. ಅವರು ಸಾಟರ್ಡೆ ಕೊಡೋ ಪಾರ್ಟಿನ ಸಂಡೇ ಕೊಟ್ರು, ಒನ್ ಡೇ ಡಿಲೇ ಆದ್ರೂ ಪರವಾಗಿಲ್ಲ, ಸರ್ಪ್ರೈಸ್ ಆಗಿನೇ ಇತ್ತು ನನ್ಗೆ. ನಾನ್ ನಿಮ್ಗೆ ಇವತ್ತೊಂದು ಹೆಲ್ತಿ ಆಗಿರುವಂತ ಡಯಟ್ ರೆಸಿಪಿನ ತೋರಿಸ್ಕೊಡ್ತೀನಿ, ಜೋಳದ ಕಿಚಡಿ ಅಂತ ಹೇಳಿ.
ಸೊ ಜೋಳ ಏನ್ ಬರುತ್ತೆ ನೋಡಿ ಅದನ್ನ ತಗೊಂಡ್ ಬಂದಿದ್ನಲ್ಲ ಅದನ್ನ ನಾನು ಇವಾಗ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣ ಮಿಕ್ಸಿ ರಿಪೇರಿ ಆಗಿ ಬಂತು, ಇನ್ನೇನು ಎಲ್ಲ ಅಡ್ಗೆನ ಮಾಡ್ಕೊಳ್ಬಹುದು. ಸೊ ಒಂದು ಕಪ್ ಜೋಳನ ತಗೊಂಡು ಇದನ್ನ ನಾನು ಮಿಕ್ಸಿ ಮಾಡ್ಕೊಳ್ತೀನಿ. ಇದನ್ನ ಮಿಕ್ಸಿ ತರಿ ತರಿಯಾಗಿ ಮಾಡ್ಕೊಳ್ಬೇಕು, ಜೋಳದ ನುಚ್ಚು ಬರುತ್ತಲ್ಲ ಆ ತರ ನೀವು ಇದನ್ನ ಮಿಕ್ಸಿ ಮಾಡ್ಕೊಳ್ಬೇಕು. ಸೊ ನೋಡಿ ನಾನು ತೋರಿಸ್ತಿದ್ದೀನಲ್ಲ ನಿಮ್ಗೆ, ಈ ತರ ಮಿಕ್ಸಿ ಮಾಡ್ಕೊಳ್ಬೇಕು. ಈ ಒಂದು ರೆಸಿಪಿ ತುಂಬಾನೇ ಹೆಲ್ದಿ ರೆಸಿಪಿ, ನೀವು ಲಂಚ್ ಅಲ್ಲಾದ್ರೂ ತಗೊಳ್ಬಹುದು ಅಥವಾ ಡಿನ್ನರ್ ಆದ್ರೂ ತಗೊಳ್ಬಹುದು. ಯಾರು ಡಯಟ್ ಮಾಡ್ತಾ ಇರ್ತೀರಿ ನೋಡಿ, ಅವ್ರಿಗೆ ತುಂಬಾನೇ ಒಳ್ಳೆ ರೆಸಿಪಿ ಇದು. ಸೊ ನಾನು ಯಾವ ಕಪ್ಪಲ್ಲಿ ಜೋಳ ತಗೊಂಡಿದ್ದೆ ಅದೇ ಕಪ್ಪಲ್ಲಿ ಒಂದು ಕಪ್ ಹೆಸರು ಬೇಳೆನ ತಗೊಂಡಿದ್ದೀನಿ. ಹಾಗೆ ಅದರಲ್ಲಿ ಒಂದು ಕಪ್ ಅಳತೆ ಮಾಡಿಬಿಟ್ಟು ನಾನು ಜೋಳನ ನುಚ್ಚ ಮಾಡ್ಕೊಂಡಿದ್ನಲ್ಲ ಅದನ್ನ ಕೂಡ ತಗೊಳ್ತಾ ಇದ್ದೀನಿ. ಇನ್ನ ಸ್ವಲ್ಪ ಮಿಕ್ಕಿತ್ತು, ಸೊ ಅದನ್ನ ಕೂಡ ನಾನು ಹಾಕೊಂಡ್ ಬಿಟ್ಟೆ. ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ತೊಳ್ಕೊಂಡ್ ಬರ್ತೀನಿ. ಸೊ ಇವಾಗ ತೊಳ್ಕೊಂಡ್ ಬಂದಿದ್ದಾಯ್ತು, ಈಗ ಇದನ್ನ ನಾನು ಕುಕ್ಕರ್ ಅಲ್ಲಿ ಹಾಕೊಳ್ತೀನಿ. ಸೊ ಈ ಒಂದು ರೆಸಿಪಿಲಿ ಆಯಿಲ್ ಕೂಡ ಕಡಿಮೆ, ತುಂಬಾ ಹೆಲ್ತ್ ಇರುವಂತ ಫುಡ್. ಹಾಗೆ ತುಂಬಾ ನೀವು ಮಕ್ಳು ಕೂಡ ಕೊಡ್ಬೋದು ಇದನ್ನ, ದೊಡ್ಡವರಿಗೆ ಕೂಡ ಕೊಡ್ಬೋದು. ನಾನು ಯಾವ ಕಪ್ಪಲ್ಲಿ ಹೆಸರು ಬೇಳೆ ಅಳತೆ ಮಾಡ್ಕೊಂಡಿದ್ದೀನಿ ನೋಡಿ, ಅದೇ ಕಪ್ಪಲ್ಲಿ ನಾನು 7 ಕಪ್ ನೀರ್ನ ಹಾಕೊಳ್ತಾ ಇದ್ದೀನಿ. 7 ಕಪ್ ನೀರ್ ಹಾಕೊಂಡ್ರೆ ಕರೆಕ್ಟ್ ಆಗಿ ಬರುತ್ತೆ, ಅಂದ್ರೆ ನೀರಾಗಿ ಇರುತ್ತೆ ಕಿಚಡಿ. ಸ್ವಲ್ಪ ನಂಗೆ ನೀರಾಗಿ ಇದ್ರೆ ಇಷ್ಟ, ತೆಳುವಾಗಿ ಇದ್ರೆ ಇಷ್ಟ ಆಗುತ್ತೆ. ಸೊ ನಾನು ಅದಕ್ಕೆ 7 ತಗೊಂಡಿದ್ದೀನಿ. ಇಲ್ಲ ಅಂತಂದ್ರೆ ನೀವು 6 ಕೂಡ ತಗೊಳ್ಬಹುದು, ಅಂದ್ರೆ ಸ್ವಲ್ಪ ಗಟ್ಟಿ ಬರುತ್ತೆ. ಇದಕ್ಕೆ ನಾನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂತ ಶುಂಠಿ ಹಾಕ್ತಾ ಇದ್ದೀನಿ, ಹಾಗೆ ಈರುಳ್ಳಿ ಮತ್ತೆ ಬೀನ್ಸ್, ಕ್ಯಾರೆಟ್, ಸ್ವಲ್ಪ ಬಟಾಣಿನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಬೇರೆ ತರಕಾರಿ ಕೂಡ ಹಾಕೊಳ್ಬಹುದು, ಬೀಟ್ರೂಟ್ ಹಾಕೊಳ್ಬಹುದು, ಪೊಟಾಟೊ ಹಾಕೊಳ್ಬಹುದು, ನಿಮ್ಮ ಮನೇಲಿ ಯಾವ ತರಕಾರಿ ಇದೆ ನೋಡಿ ಅದನ್ನೆಲ್ಲ ಹಾಕೊಳ್ಬಹುದು. ಸೊ ಇದನ್ನೆಲ್ಲ ಇವಾಗ ಹಾಕೊಂಡು ನಾನು ಇದಕ್ಕೆ ಸ್ವಲ್ಪ ಅರಶಿನ ಹಾಕ್ತಿದ್ದೀನಿ. ಎಷ್ಟು ಉಪ್ಪು ಬೇಕಾಗುತ್ತೆ ನೋಡಿ ಅಷ್ಟು ಉಪ್ಪು ಹಾಕೊಳ್ಳಿ. ಅದಾದ್ಮೇಲೆ ಸ್ವಲ್ಪ ಮೆಣಸಿನ ಪುಡಿನ ಹಾಕ್ತಾ ಇದ್ದೀನಿ ನಾನು. ಸೊ ಸ್ವಲ್ಪ ಮೆಣಸಿನ ಪುಡಿ ಹಾಕಿ ಇದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀವು ಕುಕ್ಕರ್ನ ಲಿಡ್ ಮುಚ್ಚಿಬಿಟ್ಟು ಸ್ಟವ್ ಮೇಲೆ ಇಟ್ಕೊಳ್ಬಹುದು. ತುಂಬಾ ಕ್ವಿಕ್ ಆಗುತ್ತೆ ಈ ಒಂದು ರೆಸಿಪಿ, ಎಲ್ಲ ಹಾಕಿ ಇಟ್ಬಿಟ್ರೆ ಆಯ್ತು. ತುಂಬಾ ಈಸಿ ರೆಸಿಪಿ, ನಿಮ್ಗೆ ಯಾವಾಗಾದ್ರೂ ಬೇಜಾರಾಗಿತ್ತು ಅಂತಂದ್ರೆ ನೀವು ಇದನ್ನ ಮಾಡ್ಕೊಂಡು ತಿನ್ಬಹುದು. ಟೇಸ್ಟ್ ವೈಸ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಾಗಿರುತ್ತೆ, ಇದು ಡಯಟ್ ಫುಡ್ ಅಂತಾನೆ ಅನ್ಸಲ್ಲ ನಿಮ್ಗೆ. ಸೊ ಇದನ್ನ ನೀವು 3-4 ವಿಜಿಲ್ ಹೊಡಿಸ್ಕೊಳ್ಳಿ ನಿಮ್ಮ ಕುಕ್ಕರ್ ಪ್ರಕಾರ. ಸೊ ನೋಡಿ ಇವಾಗ ನನ್ನ ಕುಕ್ಕರ್ ಪ್ರೆಷರ್ ಎಲ್ಲ ರಿಲೀಸ್ ಆಯ್ತು. ಸೊ ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವ ತರ ಆಗಿದೆ ಅಂತ ಹೇಳಿ ನೋಡಿ, ಎಷ್ಟು ಚೆನ್ನಾಗಿ ನೀರಾಗಿದೆ. ಸೊ ನಮ್ಗೆ ಈ ತರನೇ ಇಷ್ಟ ಆಗುತ್ತೆ, ಅದಕ್ಕೆ ನಾನು 7 ಕಪ್ ಹಾಕೊಂಡಿದ್ದೀನಿ. ನಿಮ್ಗೆ ಸ್ವಲ್ಪ ಗಟ್ಟಿ ಬೇಕು ಅಂತಂದ್ರೆ 6 ಕಪ್ ಕೂಡ ಹಾಕೊಳ್ಬಹುದು ನೀವು. ಹೆಸರು ಬೇಳೆ ಸ್ವಲ್ಪ ಬೇಗ ಗಟ್ಟಿ ಆಗತ್ತೆ, ಸೊ ಅದಕ್ಕೆ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದೆ. ನೀವು ಇದೇ ರೀತಿಯಾಗಿ ಮಸೂರ್ ದಾಲ್ ಹಾಕ್ಬಿಟ್ಟು ಕೂಡ ಮಾಡ್ಕೊಳ್ಬಹುದು. ಈ ತರ ಜೋಳದ ನುಚ್ಚಿಂದ ನೀವು ಸಾಕಷ್ಟು ಬೇರೆ ಬೇರೆ ರೆಸಿಪೀಸ್ ನ ಮಾಡ್ಕೊಳ್ಬಹುದು. ಪಲಾವ್ ಮಾಡ್ಬೋದು, ಬಿಸಿಬೇಳೆ ಬಾತ್ ಕೂಡ ಮಾಡ್ಕೊಳ್ಬಹುದು. ಇದು ಒಂಥರ ಡಯಟ್ ಅಲ್ಲಿ ನಾವ್ ಎಲ್ಲಾನು ರುಚಿಯಾಗಿ ಮಾಡ್ಕೊಂಡು ತಿನ್ಬಹುದು. ಸೊ ಇವಾಗ ಇದಕ್ಕೆ ನಾನು ಒಗ್ಗರಣೆನ ಕೊಟ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ, 2 ಟೇಬಲ್ ಸ್ಪೂನ್ ತುಪ್ಪನ ಹಾಕೊಂಡಿದ್ದೀನಿ. ಎಣ್ಣೆ ಬದಲು ಇದಕ್ಕೆ ತುಪ್ಪದ ಒಗ್ಗರಣೆ ಕೊಟ್ರೇನೆ ಚೆನ್ನಾಗಿರುತ್ತೆ. ಸೊ ಡಯಟ್ ಮಾಡ್ತಿರೋರು ತುಪ್ಪನ ತಿನ್ಬಹುದು, ತುಪ್ಪ ತುಂಬಾನೇ ಹೆಲ್ದಿ. ಸೊ ಬಳಸ್ಬಹುದು ಅಡಿಗೆಯಲ್ಲಿ, ಏನ್ ತೊಂದ್ರೆ ಇಲ್ಲ. ಸೊ ತುಪ್ಪ ಎಲ್ಲ ಚೆನ್ನಾಗಿ ಕರಗಿದ್ಮೇಲೆ ಇದಕ್ಕೆ ನಾರ್ಮಲ್ ಆಗಿ ನಾವ್ ಯಾವ ತರ ಒಗ್ಗರಣೆ ಹಾಕ್ತೀವಿ ನೋಡಿ, ಅದೇ ರೀತಿ ಸಾಸಿವೆ, ಜೀರಿಗೆ, ಇಂಗು, ಒಣಮೆಣಸಿನ್ಕಾಯಿ, ಕರ್ಬೇವಿ ಇತ್ತು ಅಂತಂದ್ರೆ ಕರ್ಬೇವಿನ ಹಾಕೊಳ್ಳಿ. ಹಾಗೆ ನಾನು ಹಸಿಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ನಾವು ಖಾರಕ್ಕೆ ಅವಾಗ ಬರೀ ಮೆಣಸಿನ ಪುಡಿ ಅಷ್ಟೇ ಹಾಕಿದ್ದು, ಅದಕ್ಕೆ ಸ್ವಲ್ಪ ನಾನು ಹಸಿಮೆಣಸಿನ್ಕಾಯಿ ಕೂಡ ಹಾಕೊಳ್ತಾ ಇದ್ದೀನಿ ಇವಾಗ. ಸೊ ಇವಾಗ ಇದೆಲ್ಲ ಫ್ರೈ ಆಯ್ತು. ಇವಾಗ ಕುದ್ದಿರುವಂತ ಹೆಸರು ಬೇಳೆ ಮತ್ತೆ ಜೋಳದ ನುಚ್ಚಿಗೆ ಇದನ್ನ ಹಾಕೊಂಡ್ರೆ ನಮ್ಮ ಜೋಳದ ಕಿಚಡಿ ರೆಡಿ ಆಗತ್ತೆ. ತುಂಬಾ ಲೈಟ್ ವೆಯ್ಟ್ ಫುಡ್ ಇದು, ಇದನ್ನ ನೀವು ಎಷ್ಟಾದ್ರೂ ತಿನ್ಬಹುದು, ಏನು ಪ್ರಾಬ್ಲಮ್ ಇಲ್ಲ. ಹಾಗೆ ಇದು ತುಂಬಾ ಲೈಟ್ ವೆಯ್ಟ್ ಫುಡ್, ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ. ಹಾಗೆ ಮಕ್ಕಳು ಕೂಡ ತಿನ್ನಿಸ್ಬೋದು ನೀವು, ಅವ್ರಿಗೂ ಕೂಡ ತುಂಬಾ ಇಷ್ಟ ಆಗತ್ತೆ ಇದು. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ, ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನಾನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಇದ್ದೀನಿ. ಸೊ ನೀವು ಅಲ್ಲಿ ಕೂಡ ನನ್ನ ಫಾಲೋ ಮಾಡ್ಬೋದು, ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.